ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತುಮಕೂರು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, 70ರ ದಶಕದಿಂದಲೂ ಪತ್ರಿಕೆಯನ್ನ ಗಮನಿಸಿದ್ದೇವೆ. ಇಂದು ಡಿಜಿಟಲ್ ಮಾಧ್ಯಮದವರೆಗೂ ಪತ್ರಿಕೋದ್ಯಮ ವ್ಯಾಪಕವಾಗಿ ಬೆಳೆದು ಬಂದಿದೆ. ಪತ್ರಿಕಾ ವಿತರಕರಿಂದ ಪತ್ರಿಕೆಗಳು ಜೀವಂತವಾಗಿದ್ದು ಸಾಂಪ್ರದಾಯಿಕ ಪತ್ರಿಕೋದ್ಯಮ ಕಣ್ಮರೆಯಾಗ್ತಿದೆ. ಅಂದಿನ ಮಾಧ್ಯಮ ಬರವಣಿಗೆ ಸರ್ಕಾರಗಳನ್ನೇ ಉರುಳಿಸಿದೆ. ಇಂದಿನ ಆಧುನಿಕ ಡಿಜಿಟಲ್ ಮಾಧ್ಯಮಗಳು ಬದಲಾವಣೆ ಕಾಣಬೇಕಾಗಿದೆ. ಇಂತಹ ಮಾಧ್ಯಮವನ್ನ ರಾಜಕಾರಣಿಗಳು ಬಳಸಿಕೊಳ್ಳುತ್ತಿದ್ದಾರೆ ಅಂತ ತಿಳಿಸಿದ್ರು. ಆದ್ರೆ ಪತ್ರಕರ್ತರು ಕೂಡ ನಿಮ್ಮ ಒಂದು ಸಿಸ್ಟಮ್ ನಲ್ಲಿ ಯಾವ ರೀತಿ ಒಂದು ಸ್ಟ್ರಿಕ್ನೆಸ್, ಒಂದು ಸ್ಕ್ರೂಪಲ್ಸ್ ಅಂತಾರೆ, ಅನ್ಸ್ಕ್ರೂಪಲಸ್ ಆಗ್ಬಾರ್ದು, ಸ್ಕ್ರೂಪಲ್ಸ್ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ನಾವು ಯಾವ ರೀತಿ ಒಂದು ಮಾಡ್ಬೇಕು ಅನ್ನೋದು ಕೂಡ ನಿಮ್ಮಲ್ಲಿರುವಂತಹ ವಾಚ್ ಆಗೇನೆ ಕೂಡ ನಿಮ್ಮ ಒಂದು ಸಿಸ್ಟಮ್ ಏನಿದೆ, ಒಂದು ಸಂಘ ಏನಿದೆ, ಅದರಲ್ಲಿ ನೀವು ಕೂಡ ಒಂದು ಅದಕ್ಕೆ ಒಂದು ಬ್ಲೇಕ್ ಆಗ್ತೀವಿ ಅಂತದನ್ನ ನಾವು ಕೂಡ ನೋಡ್ತಾ ಇದ್ವಿ. ನಾವೇನು ಮಾತಾಡಕ್ ಹೋಗಿ ಅದರಿಂದ ಇವತ್ತು ಪತ್ರಿಕಾ ರಂಗಕ್ಕೆ ಇರುವಂತಹ ಘನತೆ ಮತ್ತು ಆ ಸೀರಿಯಸ್ನೆಸ್ ಮತ್ತಷ್ಟು ಹೆಚ್ಚಿನದಾಗಿ ಆಗ್ಬೇಕು. ಬರುವಂತ ನ್ಯೂಸ್ಗಳು ಕೂಡ ತೂಕವಾಗಿರ್ಬೇಕು ಮತ್ತು ಎಲ್ಲ ಒಂದ್ ಕಡೆ ಪಬ್ಲಿಕ್ ಗೆ ಹೆಲ್ಪ್ ಆಗುವಂತದ್ದು ಇರಬೇಕು. ವೆಸ್ಟರ್ನ್ ಇಂಟ್ರೆಸ್ಟ್ ಎಲ್ಲಾ ಕಡೆ ಇರ್ತದೆ, ಅದು ಇಲ್ಲ ಅಂತ ಹೇಳಕ್ ಆಗದೆ. ಎಲ್ಲಾ ಜೋನ್ಗಳಲ್ಲೂ ಕೂಡ ಎಲ್ಲಾ ರಂಗಗಳು ಕೂಡ ಸ್ವಾರ್ಥನೋ ವೆಸ್ಟರ್ನ್ ಇಂಟ್ರೆಸ್ಟ್ ಎಲ್ಲ ಇದ್ದೇ ಇರ್ತದೆ. ಆದ್ರೆ ಇವತ್ತು ಪತ್ರಿಕಾ ರಂಗಕ್ಕೆ ಇರುವಂತಹ ಘನತೆಯನ್ನ ಉಳಿಸ್ಕೊಡುವಂತ ಜವಾಬ್ದಾರಿ. ಹಿರಿಯ ರಂಗಕರ್ಮಿ ಡಾಕ್ಟರ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಪತ್ರಿಕಾ ದಿನಾಚರಣೆಯಲ್ಲಿ ಭಾಗವಹಿಸಿರುವುದು ನನ್ನ ಪುಣ್ಯ. ಅನೇಕ ಪತ್ರಕರ್ತರು ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿ ಮೇಲೆ ಬಂದಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಬರಹಗಳಿಂದ ಪತ್ರಕರ್ತರು ಬಡ ಕಲಾವಿದರನ್ನ ಕಾಪಾಡಿದ್ದಾರೆ. ಈಗಿನ ಪತ್ರಕರ್ತರು ಹಿರಿಯ ಆದರ್ಶಗಳನ್ನ ಪಾಲಿಸಬೇಕು ಅಂತ ತಿಳಿಸಿದ್ರು. ಕಲಿಕಾಲದಲ್ಲಿ ನಿನ್ನ ಕೇಳುವವರಿಲ್ಲೆಲ್ಲೂ ಕಲ್ಲಾಗಿ ಕಾಡಿನಲ್ಲಿ ಕುಳಿತೆಯೋ ಶಿವನೇ. ಭೋಳೆಶಂಕರ ನೀನು ಭಕ್ತರಿಗೆ ವರಗಳನ್ನು ನೀಡಿ ಹಾಳಾದೆಯೇನೋ. ಮಗನಾದ ಗಣಪತಿಗೆ ಮದುವೆಯನ್ನು ಮಾಡಿದ್ದ ಮಡದೆಯ ಹಣಕ್ಕೆ ಮುನಿದು ಮನೆ ಬಿಟ್ಟೆಯೇನೋ. ಶೀತ ಕಿರಣ ಮನೋಮ ತಲಾರದೆ ಒಡೆಯರಿಗೆ ನಿನಗೆ ಉಡಲು ಉಡುಪಿಲ್ಲವೇನೋ, ಒಡಲಿಗೆ ಎಡೆಯಿಲ್ಲದೆ ಬಡವಾದ ಏನೋ. ಮೂಢಮಗೆ ನಾನು ಬೇಡವೇನು ನಿನ್ನ ಬೇಡ, ಈ ಕಣ್ಣನ ಕೈ ಬಿಡಬೇಡ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಚಿನ್ನಿ ಪುರುಷೋತ್ತಮ್ ಮಾತನಾಡಿ, ಅಚ್ಚು ಮಳೆ ಜೋಡಿಸಿ ಮುದ್ರಿಸಿದ ಕಾಲದಿಂದಲೂ ಈಗಿನ ಜಾಗತಿಕವಾಗಿ ಬೆಳೆದ ಡಿಜಿಟಲ್ ಮಾಧ್ಯಮದವರೆಗೂ ಪತ್ರಿಕೋದ್ಯಮ ಅನೇಕ ಬದಲಾವಣೆ ಕಂಡಿದೆ. ನಕಲಿ ಪತ್ರಕರ್ತರ ಹಾವಳಿಗೆ ಕಡಿವಾಣ ಹಾಕಬೇಕಾಗಿದೆ. ನಮ್ಮ ಅಸ್ತ್ರವಾದ ಪೆನ್ನು ಪೇಪರ್ ಕ್ಯಾಮ್ರಾಗಳ ಮೂಲಕ ನಾವು ಭ್ರಷ್ಟರಿಗೆ ಉತ್ತರಿಸಬೇಕಾಗಿದೆ ಅಂತ ತಿಳಿಸಿದ್ರು. ಪ್ರತಿನಿತ್ಯ ದೂರು ಬರ್ತಾ ಇದೆ ನನಗೆ, ಬೆಳಿಗ್ಗೆ ಒಂದು ದೂರು ಬಂತು. ಒಬ್ಬ ಪತ್ರಕರ್ತ ಹೋಗಿ ಒಂದು ಅಧಿಕಾರಿಗೆ ಬೆದರಿಸಿ ಹಣಕ್ಕೆ ಒತ್ತಾಯ ಮಾಡಿದ್ದಾರೆ ಅನ್ನೋದು ಕೂಡ ಈಗ ನಿಮಗೆ ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೂ ಮುಂಚೆ ಒಂದು ಈ ತರದ್ದು ದೂರುಗಳು ನಮಗೆ ಇತ್ತೀಚೆಗೆ ಹೆಚ್ಚು ಬರ್ತಾ ಇದೆ. ಖಂಡಿತ ಅದನ್ನ ಪತ್ರಕರ್ತರಾದ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಪತ್ರಕರ್ತರ ಹೆಸರಲ್ಲಿ ಪತ್ರಕರ್ತರ ಸೋಗಿನಲ್ಲಿ ಇವತ್ತು ನಕಲಿ ಪತ್ರಕರ್ತರು ಇವತ್ತು ಹಾವಳಿ ಜಾಸ್ತಿ ಆಗಿದೆ. ಆ ನಕಲಿ ಪತ್ರಕರ್ತನ ಪತ್ತೆ ಹಚ್ಚಿ ಅವರಿಗೆ ಸರ್ಕಾರದ ವತಿಯಿಂದ ಏನು ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಬೇಕು ಅದಾದಾಗ ಮಾತ್ರ ಇವತ್ತು ನಿಜವಾದಂತಹ ಪತ್ರಕರ್ತರಿಗೆ ಮೌಲ್ಯ ಉಳಿಯುತ್ತೆ. ಇವತ್ತು ಪತ್ರಕರ್ತ ಅಂತ ಹೇಳಿಕೊಳ್ಳಿಕ್ಕೆ ಒಂದು ಮುಜುಗರ ಆಗುವಂತಹ ಸಂದರ್ಭ ಹೆಚ್ಚಾಗ್ತಾ ಇದೆ. ನಮಗೆ ನಮ್ಮ ಇತಿಮಿತಿ, ಪತ್ರಕರ್ತನ ಇತಿಮಿತಿ ಏನಿರುತ್ತೆ ಆ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡಬೇಕು. ಒಬ್ಬ ಪತ್ರಕರ್ತ ಯಾವುದೇ ತಪ್ಪು ಒಪ್ಪುಗಳು ಕಂಡು ಬಂದರೆ ಅಧಿಕಾರಿ ಮೇಲೆ ಲೋಪ ಬಂತ, ನಮಗೆ ಪೆನ್ನಿದೆ ಟಿವಿಯೊಳಗೆ ಕ್ಯಾಮ್ರಾ ಇದೆ, ಅದನ್ನ ಆ ಒಂದು ಅಧಿಕಾರಿ ಮೇಲೆ ಏನ್ ಲೋಪ ಇದೆ ಅದನ್ನ ಸಮಾಜಕ್ಕೆ ತಿಳಿಸಿ ಅವರಿಗೆ ಬುದ್ಧಿ ಕಲಿಸೋ ಕೆಲಸವನ್ನ ಮಾಡಬೇಕಾಗ್ತದೆ. ಆದ್ರೆ ಅದನ್ನೇ ಒಂದು ಮಾನದಂಡ ಇಟ್ಕೊಂಡು ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ಅವರಿಂದ ಹಣಕ್ಕೆ ಒತ್ತಾಯ ಮಾಡುವಂತ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಪತ್ರಕರ್ತರು ಒಂದು
ಎರಡದಾಗಿ ಪತ್ರಕರ್ತ ಏನು ವ್ಯವಸ್ಥೆ ಇದೆ, ನಮ್ಮ ಇತಿಮಿತಿಯೊಳಗೆ ಅವರನ್ನ ಮಾಹಿತಿಯನ್ನು ಪಡಲಿಕ್ಕೆ ಅವಕಾಶಗಳು ಹೆಚ್ಚಿದೆ, ಆ ಅವಕಾಶಗಳನ್ನು ನಾವು ಪಡೆದು ಇತಿಮಿತಿಯೊಳಗೆ ಅದನ್ನ ನಾವು ಮುನ್ನಡಿಬೇಕಾಗ್ತದೆ. ಆದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಒಂದು ಇಲಾಖೆಯೊಳಗೆ ನಾವು ಹೋಗಿ ದಾಖಲೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಮೊನ್ನೆ ಕೂಡ ಕರ್ನಾಟಕ ಸರ್ಕಾರ ಒಂದು ಅಮೆಂಡ್ಮೆಂಟ್ ಮಾಡಿದೆ, ಯಾವ ಕ್ಯಾಮರಾವನ್ನ ತೆಗೆದುಕೊಂಡು ಇಲಾಖೆಗಳಿಗೆ ಹೋಗಿಲ್ಲ, ಅವ್ರ ಅನುಮತಿ ಇಲ್ಲದೆ ಫೋಟೋ ತೆಗೆಯಂಗಿಲ್ಲ, ಅವ್ರ ಅನುಮತಿ ಇಲ್ಲದೆ ನಾವು ಕ್ಯಾಮರಾದಲ್ಲಿ ಶೂಟ್ ಮಾಡೋಂಗಿಲ್ಲ. ಇದೆಲ್ಲ ಕೂಡ ನಿಯಮಗಳಿದೆ, ಹಲವಾರು ನಿಯಮಗಳೊಳಗೆ ನಾವು ಕೆಲಸವನ್ನ ಮಾಡಬೇಕಾಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೋದ್ಯಮ ಒಂದು ನಾಲ್ಕನೇ ಅಂಗ, ಈ ನಾಲ್ಕನೇ ಅಂಗವನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ಬೆಳೆಸಿಕೊಂಡು ಸಮಾಜದ ಅಂಕುಡೊಂಗಳ ತಿದ್ದುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಪತ್ರಿಕಾ ದಿನಾಚರಣೆ ಹಿನ್ನೆಲೆಯಲ್ಲಿ ದಿವಂಗತ ಜಿ ಇಂದ್ರಕುಮಾರ್ಗೆ ಮರಣೋತ್ತರ ಪ್ರಶಸ್ತಿ ಹಾಗೂ ಹಿರಿಯ ಪತ್ರಕರ್ತರುಗಳಾದ ಎಚ್ ಜಿ ವೆಂಕಟೇಶ್ ಮೂರ್ತಿ, ತಿಪಟೂರು ಸೋಮಶೇಖರ್, ಕೇಶವಮೂರ್ತಿ ಭಟ್, ಕೆಬಿ ಚಂದ್ರಮೌಳಿ, ಟಿಎಸ್ ತ್ರಿಯಂಬಕ ಇವರಿಗೆ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಪತ್ರಿಕಾ ದಿನಾಚರಣೆಯಲ್ಲಿ ತುಮಕೂರು ರೋಟರಿ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ವರಿ ರುದ್ರಪ್ಪ, ಸಂಘದ ಉಪಾಧ್ಯಕ್ಷರಾದ ಎಲ್ ಚಿಕ್ಕೀರಪ್ಪ, ಶಾನ ಪ್ರಸನ್ನಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಟಿ ರಘುರಾಮ್, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಸಿದ್ದಲಿಂಗ ಸ್ವಾಮಿ ಸೇರಿದಂತೆ ಪತ್ರಕರ್ತರ ಸಂಘದ ನಿರ್ದೇಶಕರು, ಪದಾಧಿಕಾರಿಗಳು, ಜಿಲ್ಲೆಯ ಪತ್ರಕರ್ತರು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿಯನ್ನು ಪೊಲೀಸರ ರಕ್ಷಣೆಯಲ್ಲಿ ಮುಂದಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಲು ಮುಂದಾದರೆ 500 ಟ್ರ್ಯಾಕ್ಟರ್ ಲೋಡು ತೆಂಗಿನ ಎಡಮಟ್ಟಿ ರೈತರಿಂದ ತರಿಸಿ ಅದರಲ್ಲೇ ಓಡಿಸುತ್ತೇನೆ ಅಂತ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದರು. ಗುಬಿ ಪಟ್ಟಣದಲ್ಲಿ ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿದ ಅವರು, ಟೆಕ್ನಿಕಲ್ ಕಮಿಟಿ ತೀರ್ಮಾನವಾಗದ ಹೊರತು ಯಾವುದೇ ರೀತಿಯ ಕೆಲಸವನ್ನ ಮಾಡಲು ಬಿಡುವುದಿಲ್ಲ. ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆಯೋ ಅದರಂತೆ ಸರ್ಕಾರ ನಡೆದುಕೊಂಡರೆ ಬಹಳ ಉತ್ತಮ, ಇಲ್ಲದೆ ಹೋದರೆ ರೈತರು ಎಡಮಟ್ಟೆ ತೆಗೆದುಕೊಂಡು ನಿಲ್ಲುವುದಂತೂ ಸತ್ಯ ಎಂದು ಸರ್ಕಾರದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ನಿಮ್ ಕಾನೂನು ತಗೊಂಡೋದ್ರೆ ನಮ್ಮ ನೆಲ ಕಿತ್ತೀವಿ, ಏನೋ ಹಂಗೆಲ್ಲ ಮಾಡಕ್ ಮತ್ತೆ ಗುಬ್ಬಿ ಶಾಸಕರು ಹೇಳ್ತಾರೆ, ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀವಿ, ಆದಿ ಬೇದಿಲಿ ಓಡಾಡೋರಿಗೆ ನಾವು ವಿಚಾರ ನಾನು ಅವ್ರ ಬಗ್ಗೆ ಅವ್ರ ಶಾಸಕರು ಅಲ್ಲ ಅವ್ರ ಆದಿ ಬೇದಿ ಮಾತಾಡೋದ್ರೆ ನಾನು ಕಾಮೆಂಟ್ ಮಾಡಕ್ ಬಯಸ್ತೀನಿ, ಐ ನಾಟ್ ಇಂಟ್ರೆಸ್ಟ್. ಅವ್ರು ಏನ್ ಮಾಡ್ತ ಅವ್ರು ಮಾಡ್ಕೊಳ್ಳಿ, ನಾವು ಆದಿ ಬೀದಿಲೇ ಹೋರಾಟ ಮಾಡಿ ಹೊರದು ಸರ್ಕಾರ ವಿರುದ್ಧ ಏನ್ ಮಲ್ಮಲಿಕೆ ಇದೆ ಹೋರಾಟ ಮಾಡ್ತೀವಿ. ಸಾವಿರ ಜನ ರೈತರು ನಿಂತರು ಕೂಡ ನಿಮ್ಗೆ ಅಧಿಕಾರ ಇರುವಂತದ್ದು, ತಮ್ಮ ನಡೆ ಹೆಂಗಿರ್ಬೇಕು ಅಂತ. ನಮ್ಮ ನಡೆ ಹೇಳಿದಿರಲ್ಲ, ಯಾವುದೇ ಕಾರಣಕ್ಕೂ ಕೆಲಸ ಮಾಡಕ್ ಬಿಡೋದಿಲ್ಲ, ಇದು ನಮ್ಮ ಹೋರಾಟ. ರೈತರಿಗೆಲ್ಲ ಕರೆ ಕೊಟ್ಟಿದ್ದೀವಿ, ನಾವು ಹೋರಾಟ ಮಾಡ್ತೀವಿ, ಕೆಲಸ ಶುರು ಮಾಡಿದ ನಾವು ನಿಲ್ಲಿಸ್ತೀವಿ, ಹೋರಾಟ ಮಾಡ್ತೀವಿ, ಇಲ್ಲ ಲಾಟ್ರಿ ಮಾಡ್ತೀವಿ, ನಮ್ಮನ್ನು ಎಡಮಟ್ಟೆ ಓಡಿಸ್ತೀನಿ, ಅದೇನು ಎದುರಿಕೆ ನೋಡಿ. ನಿಮಗೆ ನಾನು ಗಮನಕ್ಕೆ ತಂದೆ ಗೃಹ ಇಲಾಖೆ ಅವರಿದ್ದಾರೆ, ಯಾವ ಇಲಾಖೆ ತಂದು ಅವೆಲ್ಲ ನಾನೇನು ಅಕ್ಸೆಪ್ಟ್ ಮಾಡಲ್ಲ. ಐ ಆಮ್ ಇನ್ ಫೇವರ್ ಆಫ್ ಫಾರ್ಮರ್ಸ್, ಯಾರ ಹಿತ ದೃಷ್ಟಿ ಇಲ್ಲ, ಯಾರ ಮರ್ಜಿನೂ ನಾನಿಲ್ಲ, ರೈತರ ಬರ ರೈತನ ಮರ್ಜಿನ ಇರೋದು. ನಾನು ಪರಮೇಶ್ವರ ತಪ್ಪಿಸ್ತಾರೆ, ನಾನು ಯಾಕೆ ರಿಯಾಕ್ಟ್ ಮಾಡಲಿ ಅದಕ್ಕೆ, ನಾನು ಹೇಳ್ತಾ ಇದ್ದೀನಲ್ಲ, ನಾವು ಟೆಕ್ನಿಕಲ್ ಕಮಿಟಿಗೆ ಒಪ್ಪಿರೋದು, ಅಲ್ಲಿ ಹೇಳಿದ್ದೀವಿ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬರೋ ಕೆಲಸ ಮಾಡಬೇಡಿ ಅಂತ. ಈಗ ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ ಸರ್ಕಾರ, ಅವ್ರದ್ದೇ ಅಲ್ವಾ, ಈಗ ಅವ್ರಿಗೆ ಹೆಂಗ್ ಬೇಕಾದ್ರೂ ತಿರ್ಚ್ಕೊಂತಾರೆ. ನಿಮ್ಮ ಹೋರಾಟ ಕಮಿಟಿ ಮುಂದೆ ನಾವು ಅಪಿಯರ್ ಆಗ್ಬೇಕಲ್ಲಪ್ಪ, ನಮ್ಮ ಸಲಹೆ ಕೊಡ್ಬೇಕಲ್ಲ, ಅವ್ರು ಟೆಕ್ನಿಕಲ್ ಕಮಿಟಿ ಮಾಡಿ ನಮ್ಮ ಹಿಯರ್ ಮಾಡ್ಬೇಕು, ಅವ್ರ್ಯಾರು ಮಾಡಿದ್ರು. ನಾನೇನು ಹೇಳಿದ್ದೀನಿ, ಸರ್ಕಾರ ಲಾಠಿ ಪ್ರದರ್ಶನ ಮಾಡಿ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ರೈತರು ಎಡೆಬಟ್ಟೆ ಸೇವೆ ಮಾಡ್ತಾರೆ ಅಂತ ಈಗ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ ಬೆಳಿಗ್ಗೆ 10 ಗಂಟೆಯಲ್ಲಿ, ಆಯ್ತಾ, ಅದನ್ನ ಇಲ್ಲಿ ರಿಪೀಟ್ ಮಾಡ್ತೀನಿ, ಅದರಲ್ಲಿ ರಾಜಿ ಇಲ್ಲ. ಅಲ್ಲ, ಯಾಕೆ ಕಾನೂನು ಹೋರಾಟಕ್ಕೆ ಯಾಕೆ ಮುಂದಾಗ್ತಿಲ್ಲ? ಎಡೆಬಟ್ಟೆ ತಗೊಂಡು ಅವರು ಚಾರ್ಜ್ ಮಾಡ್ತಾರೆ, ಎಲ್ಲಿವರೆಗೂ ಸಹಿಸ್ತಾರೆ ಮನುಷ್ಯ? ಭೂಮಿ ಒಳಗೋಕಾಯ್ತದೆ, ಅದರಿಂದ ನಮ್ಮ ರೈತರಿಗೆ ಅನ್ಯಾಯ ಆಗದಿದ್ರೆ ನಾನೇ ಕರೆ ಕೊಟ್ಟಿದ್ದೀನಿ, 500 ಟ್ರ್ಯಾಕ್ಟ್ರಿ ಎಡೆಬಟ್ಟೆ ತಗೊಂಡ್ಬಂದು ಎಲ್ಲ ಸುರಿರಿ. ಪೊಲೀಸ್ನರಲ್ವೋ ಸರ್ಕಾರ ಲಾಠಿ ಚಾರ್ಜ್ ಮಾಡೋಕ್ಕೆ ಹಾಕಿದ್ರೆ ನಾವು ಚಾರ್ಜ್ ನಾನೇ ಮಾಡಿಸ್ತೀವಿ, ನೋಡಿಲ್ಲ ಅಂತ ಅದಕ್ಕೆ ಎದುರ್ತೀವ? ಲ್ಯಾಂಡ್ ಅಕ್ವಿಷನ್ ಆಗಿದೆ ಅಲ್ಲಿ, ಚಾನಲ್ ಮಾಡಕ್ಕೆ ಕಾಂಪನ್ಸೇಷನ್ ಕೊಟ್ಟಾರ, ಅವ್ರು ಯಾಕೆ ಹೊಡಿತಾರೆ? ಪೊಲೀಸ್ನವ್ರು ತಲೆಕೆಟ್ಟಾರ ಅವ್ರಿಗೆ, ಅವ್ರಿಗೆ ಓದಕ್ ಬರಕ್ ಬರಲ್ಬೇಕ್ರಿ. ಗೌರ್ಮೆಂಟ್ ಲ್ಯಾಂಡ್ ಅಂತಾರಲ್ಲ, ಯಾವ ಗೌರ್ಮೆಂಟ್ ಲ್ಯಾಂಡ್? ಯಾವ ಲ್ಯಾಂಡ್ ರೀ ಇದನ್ನ ಗೌರ್ಮೆಂಟ್ ಅಂತ? ಯಾವ ಗೌರ್ಮೆಂಟ್ ಅಲ್ಲ, ನಿಮ್ದು ಯಾರು ಗೌರ್ಮೆಂಟ್ ಇದೆಯಾ? ಗೌರ್ಮೆಂಟ್ ಇರೋದಲ್ಲ, ಸರ್ಕಾರದ ಗೌರ್ಮೆಂಟ್ ಇದೆ, ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ನಾವೇ ಸರ್ಕಾರ ಮಾಡ್ತೀವಿ ಅಂತಾರೆ. ನಿನ್ನೆ ಪರಮೇಶ್ವರ್ ಹೇಳ್ತಾರೆ, ಎಂ ಟಿ ಕೃಷ್ಣಪ್ಪ ಅವರು, ವಾಸ್ ಅವರು ಎಲ್ಲರೂ ಒಪ್ಪಿಗೆ ಕೊಟ್ಟ ಮೇಲೆ ನಾವು ಮುಂದುವರೆದಿದ್ದಾರೆ ಅಂತಾರಲ್ಲ, ಅವ್ರದ್ದು ಹೇಳಿಕೆ ಇದೆ. ಪ್ರೊಸೀಡಿಂಗ್ಸ್ ತೆಗಿದೆ, ನಾನು ಏನ್ ಮಾಡ್ತೀನಿ? ಪ್ರೊಸೀಡಿಂಗ್ಸ್ ಇದೆ.
ತುಮಕೂರು ಜಿಲ್ಲೆ ತಿಪಟೂರು ನಗರಸಭೆಯಲ್ಲಿ ನಡೆದಿದೆ ಎನ್ನಲಾದ ಲಕ್ಷಾಂತರ ಅಕ್ರಮ ಅವ್ಯವಹಾರ ಹಾಗೂ ಅಕ್ರಮ ಖಾತೆ ಬದಲಾವಣೆ ಪ್ರಶ್ನೆ ಮಾಡಿದ ನಗರಸಭೆ ಸದಸ್ಯ ಕೋಟೆ ಪ್ರಭು ಮೇಲೆ ನಗರಸಭೆ ಪೌರಾಯುಕ್ತ ವಿಶ್ವೇಶ್ವರಯ್ಯ ಭದರಗಡೆ ಕರ್ತವ್ಯ ಅಡಿ ಪ್ರಕರಣ ದಾಖಲಿಸಿರುವ ಘಟನೆ ನಡೆದಿದೆ. ತಿಪಟೂರು ನಗರಸಭೆಯಲ್ಲಿ ಪೌರಾಯುಕ್ತ ವಿಶ್ವೇಶ್ವರಯ್ಯ ಭದರಗಡೆ ಪೌರಾಯುಕ್ತರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ನಗರಸಭೆಯಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮಗಳು ನಡೆಯುತ್ತಿವೆ. ಈ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ್ದು, ನಗರಸಭೆಯ ವ್ಯಾಪ್ತಿಯಲ್ಲಿ ಟುಡಾ ಅನುಮೋದನೆಗೊಂಡ ಸೈಟ್ಗಳು ಹೊರತುಪಡಿಸಿ ಯಾವುದೇ ಖಾತೆ ಮಾಡುವಂತಿಲ್ಲ ಅಂತ ಸರ್ಕಾರದ ಆದೇಶವಿದೆ. ಆದರೂ ನಗರದ ಅಣ್ಣಾಪುರ ವಾರ್ಡ್ ನಂಬರ್ 11ರಲ್ಲಿ ಆಸ್ತಿ ಸಂಖ್ಯೆ 7205/2 ಅಕ್ರಮವಾಗಿ ಹಣ ಪಡೆದು ಅಕ್ರಮವಾಗಿ ಮಹಮ್ಮದ್ ಗೌಸ್ ಎಂಬುವರಿಗೆ ಖಾತೆ ಮಾಡಲಾಗಿದೆ. ನಗರದಲ್ಲಿ ಕುಡಿಯುವ ನೀರಿಗಾಗಿ ಕೊರೆದ ಬೋರ್ವೆಲ್ನಲ್ಲಿ ಅವ್ಯವಹಾರ ನಡೆದಿದೆ. ನಗರಸಭೆಯಲ್ಲಿ ನಡೆಯುತ್ತಿರುವ ಅಕ್ರಮ ಖಾತೆ ಬದಲಾವಣೆ ಹಾಗೂ ಅವ್ಯವಹಾರಗಳ ಬಗ್ಗೆ ಪ್ರಶ್ನೆ ಮಾಡಿದ ನಗರಸಭೆ ಸದಸ್ಯ ಕೋಟೆ ಪ್ರಭು ಮೇಲೆ ಪೌರಾಯುಕ್ತ ವಿಶ್ವೇಶ್ವರಯ್ಯ ಭದರಗಡೆ ಕರ್ತವ್ಯ ಅಡಿ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಕರಣ ದಾಖಲಿಸಿದ್ದು, ಪೌರಾಯುಕ್ತರ ವರ್ತನೆಗೆ ಸಾರ್ವಜನಿಕರು ನಗರಸಭೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆಯಲ್ಲಿ ನಗರಸಭಾ ಸದಸ್ಯ ಕೋಟೆ ಪ್ರಭು ಮಾತನಾಡಿ, ನಾನು ನಗರಸಭೆ ಚುನಾಯಿತ ಸದಸ್ಯನಾಗಿದ್ದು ನನ್ನ ವಾರ್ಡ್ ಹಾಗೂ ನಗರದ ಜನರ ಸಮಸ್ಯೆಗಳು ಹಾಗೂ ನಗರಸಭೆಯಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಅಂತ ಅಳಲು ತೋಡಿಕೊಂಡ್ರು. ಹಲ್ಗುರಿಕೆ ಮಂಜುನಾಥ್, ಅಮುಕ್ ಟಿವಿ, ತಿಪಟೂರು. ನಗರಸಭಾ ಸದಸ್ಯರು ತಿಪಟೂರು ನಗರಸಭೆಯಲ್ಲಿ ಅವ್ಯವಹಾರಗಳು ನಡೀತಾರದನ್ನ ನಾನು ಪತ್ರಿಕಾ ವೃತ್ತಿಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ತುಂಬಾ ಅವ್ಯವಹಾರಗಳು ನಡೀತಾ ಇದ್ದಾವೆ ನಗರಸಭೆಯಲ್ಲಿ. ಅವ್ಯವಹಾರಗಳು ಅಂದ್ರೆ ಉದಾಹರಣೆಗೆ ಒಂದು ಹೇಳ್ತೀನಿ, ಈ ತರದ ತುಂಬಾ ಇದಾವೆ, ಎಲ್ಲವನ್ನು ಎಳೆಯಡಾಕಿ ಬಿಚ್ಚಿತ್ತೀನಿ ಮುಂದಿನ ದಿನಗಳಲ್ಲಿ. ಇವತ್ತು ಒಂದು ಸಿಂಪಲ್ ಒಂದು ಅಕ್ರಮವಾಗಿ ಖಾತೆ ಮಾಡಿರೋದನ್ನ ಮುಂದೆ ತಂದಿಕ್ಕಿದ್ದೀನಿ. ಇದು ಏನು ಅಂದರೆ ವಾರ್ಡ್ ನಂಬರು 11ರಲ್ಲಿ ಹಳೆಪಾಳ್ಯ ಸರ್ಕಲ್ ಅಂತ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಏನಾಗಿದೆ, ಮಹಮ್ಮದ್ ಒಂದು ಸೈಟು, ಮಹಮ್ಮದ್ ಗೋಸನಲ್ಲಿ ಖಾತೆದಾರ ಆಗಿರ್ತಾನೆ. ಮಹಮ್ಮದ್ ಗೋಸನನ್ನು ಏನು ಮಾಡ್ತಾನೆ, ಇರ್ಫಾನ್ ಎಸ್ ಅನ್ನೋರಿಗೆ ರಿಜಿಸ್ಟರ್ ಮಾಡಿಕೊಡ್ತಾನೆ. ರಿಜಿಸ್ಟರ್ ಮಾಡಿಕೊಟ್ಟಾಗ ಇರ್ಫಾನ್ ಅದು ಅನಧಿಕೃತ ಖಾತೆ ಆಗಿರೋದ್ರಿಂದ ಖಾತೆಗಳು 2017 ಇಂದ ಖಾತೆ ನಿಲ್ಲಿಸಿರೋದ್ರಿಂದ ಟುಡಾ ಅಪ್ರೂವ್ ಖಾತೆಗಳು ಮಾತ್ರ ಆಗ್ತಾ ಇದ್ದಾವೆ. ಅಂಡ್ ಟುಡಾ ಖಾತೆಗಳು ಆಗ್ತಾ ಇರೋದು ನಿಲ್ಲಿಸ್ತೀವಿ. 2017 ಅದು ನಿಲ್ಲಿಸಿದ್ವಿ. ಈಗ ಇರ್ಫಾನ್ ಅನ್ನೋರಿಗೆ ಮಹಮ್ಮದ್ ಗೋಸ್ ಅವರು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ರಿಜಿಸ್ಟರ್ ಮಾಡಿಕೊಟ್ಟಾದ್ಮೇಲೆ ಇರ್ಫಾನ್ ಏನು ಮಾಡಿದ್ದಾರೆ, ಎಸ್ ಇರ್ಫಾನ್ ಎಸ್ ಅನ್ನೋರು ಖಾತೆ ನಿಲ್ಲಿಸಿದಾರಲ್ಲ, ಹಂಗಾಗಿ ಏನು ಮಾಡಿದ್ದಾರೆ, ಫೇಕ್ ಖಾತೆ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ನಗರಸಭೆಯಲ್ಲಿ. ಅವ್ರಿಗೆ ಲಂಚ ಕೊಟ್ಟು ಕಮಿಷನರ್ಗೆ ಮತ್ತವ್ರಿಗೆ ಯಾರಿಗೋ ಹಿಡಿದು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಕೋಲಾರದಲ್ಲಿ ಕೆಂಪೇಗೌಡರ ಯುವಶಕ್ತಿ ವೇದಿಕೆ ಸಂಘಟನೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠದ ಮಂಗಳಾನಂದ ಸ್ವಾಮೀಜಿಗಳು ಚಾಲನೆ ನೀಡಿದರು. ಕೋಲಾರ ಹೊರವಲಯದ ಖಾಸಗಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಸೇರಿದಂತೆ ಜಿಲ್ಲೆಯ ಒಕ್ಕಲಿಗ ಸಮಾಜದ ನಾಯಕರು, ಸಂಘಟನೆಯ ಮುಖಂಡರು, ಕಾರ್ಯಕರ್ತರು ಹಾಗೂ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸಾದ ನೂರಾರು ವಿದ್ಯಾರ್ಥಿಗಳಿಗೆ ಸ್ವಾಮೀಜಿ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಿದರು. ಇದೇ ವೇಳೆ ಮಾತನಾಡಿದ ಮಂಗಳಾನಂದ ಶ್ರೀಗಳು, ರಾಜ್ಯಕ್ಕೆ ಒಕ್ಕಲಿಗ ಸಮಾಜದ ಕೊಡುಗೆ ಅಪಾರವಾಗಿದೆ. ಮಕ್ಕಳಲ್ಲಿ ಜ್ಞಾನ ವೃದ್ಧಿಯಿಂದ ಮಾತ್ರ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೇರಲು ಸಾಧ್ಯ. ದಾನ ಧರ್ಮಕ್ಕೆ ಒಕ್ಕಲಿಗ ಸಮಾಜ ಹೆಗ್ಗಳಿಕೆ ಪಡೆದಿದೆ. ರಾಜಕೀಯವಾಗಿ ದೇವೇಗೌಡರಂತಹ ನಾಯಕರನ್ನು ದೇಶಕ್ಕೆ ಕೊಟ್ಟಿದ್ದು ಒಕ್ಕಲಿಗ ಸಮಾಜದ ಹಿರಿಮೆ ಅಂತ ಕೊಂಡಾಡಿದ್ದರು. ಇದರಿಂದ ಅವರು ನಾಡಪ್ರಭು ಅಂತ ಹೇಳಿ ಪ್ರಖ್ಯಾತರಾದ ಯಾಕೆ ಅಂದ್ರೆ ಕೆರೆ ಕಟ್ಟೆಗಳನ್ನ, ಬಾವಿಗಳನ್ನ ನೀರಿನ ವ್ಯವಸ್ಥೆ ಮಾಡಿದ್ರು, ರಸ್ತೆ ವ್ಯವಸ್ಥೆಗಳನ್ನ ಮಾಡಿದ್ರು, ಹಾಗೆ ಮಾರ್ಕೆಟಿಂಗ್ ವ್ಯವಸ್ಥೆಗಳನ್ನ ಮಾಡಿದ್ರು, ಎಲ್ಲ ಮಾಡಿದ್ರಿಂದ ಕೆಟ್ಟ ಇರೋದು ಇವತ್ತು ನಾಡಪ್ರಭು ಅಂತ ಹೇಳಿಸ್ಕೊಂಡು ಇವತ್ತು ಅವರ ಜಯಂತಿಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಈಗಿನ ಜನಪ್ರತಿನಿಧಿಗಳು ಕೂಡ ಹೆಚ್ಚೆಚ್ಚಿಗೆ ನೀವು ಸಮಾಜದ ಏಳಿಗೆ, ಸಮಾಜದ ಅಭಿವೃದ್ಧಿಗೆ ನೀವು ಹೆಚ್ಚೆಚ್ಚು ಕೆಲಸ ಮಾಡಿದ್ರೆ ನಿಮ್ಮದು ಕೂಡ ಅತ್ಯಂತ ನಮ್ಮ ಸಮುದಾಯದವರು ಅಂದರೆ ಒಟ್ಟಾರೆ ಸಮುದಾಯದವರು ನೋಡಿ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಿದ್ರೆ ಹೇಳ್ತಾರೆ, ಮನುಷ್ಯರಿಗೆ ಬೇರೆ ಯಾವ ಶತ್ರು ಶತ್ರುಗಳಿಲ್ಲ, ತತ್ವಜ್ಞಾನಿಗಳು ಮಾಡ್ಬೋದು. ಈ ಸಮುದಾಯ ಏನಂದ್ರೆ ನಮ್ಮ ಸಮುದಾಯ ಕೆಂಪೇಗೌಡರಂತ ಮಹಾಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ, ಹಾಗೆ ಕುವೆಂಪುರನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ ಸಾಹಿತ್ಯ ಕ್ಷೇತ್ರದಲ್ಲಿ, ಹಾಗೆ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಬಾಲಗಂಗಾಧರ ಮಹಾಸ್ವಾಮಿಗಳನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ, ರಾಜಕೀಯವಾಗಿ ದೇವೇಗೌಡರಾಗಿ ಹೀಗೆ 10 ಒಂದು ಸೇವಾ ಕ್ಷೇತ್ರಗಳನ್ನ ಮುಂತಿರ್ತಕ್ಕಂಥದ್ದು, ಹಾಗೆ ಕೈಗಾರ ಧರ್ಮಂತವರು ಇರ್ಬೋದು,
ಹಾಗೆ ತತ್ವಜ್ಞಾನಗಳು ಆಗಬೇಕು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರ ತಾಲೂಕಿನ ಅರಾಬಿ ಕೊತ್ತನೂರು ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಿರುವ ಅಯ್ಯಪ್ಪಸ್ವಾಮಿ ದೇಗುಲದಲ್ಲಿ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ ಮಂಡಲ ಪೂಜೆ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಅರಾಬಿ ಕೊತ್ತನೂರು ಗ್ರಾಮದ ಹೊರವಲಯದಲ್ಲಿ ದಾನಿಗಳಿಂದ ಸ್ಥಾಪಿಸಲ್ಪಟ್ಟಿರುವ ಅಯ್ಯಪ್ಪಸ್ವಾಮಿ ದೇಗುಲಕ್ಕೆ ಈಗಾಗಲೇ ಭಕ್ತ ಸಾಗರವೇ ಹರಿದು ಬರುತ್ತಿದ್ದವು. ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ ಮಂಡಲ ಪೂಜೆಗೂ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿ ಪೂಜೆ ಸಲ್ಲಿಸಲು ಅಯ್ಯಪ್ಪ ದೇಗುಲವನ್ನು ಭಕ್ತಾದಿಗಳ ಕೋರಿಕೆಯ ಮೇಲೆಗೆ ನಿರ್ಮಾಣ ಮಾಡಲಾಗಿದೆ. ಮಂಡಲ ಪೂಜೆ ಪ್ರಯುಕ್ತ ಗಣೇಶ ಪೂಜೆ, ಕಳಶ ಸ್ಥಾಪನೆ, ನೈವೇದ್ಯ ಸಮರ್ಪಣೆ, ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಇವತ್ತು ಈ ಒಂದು ಬಾಲಕ ಕಿರಣ್ ಕುಮಾರ್ ಈ ಒಂದು ಪುಣ್ಯಕ್ಷೇತ್ರದ ಜವಾಬ್ದಾರಿಗಳಂತಕ್ಕಂಥ ಗ್ರಾಮಾಂತರದಲ್ಲಿ ಇಂಥ ಒಂದು ಪುಣ್ಯಕ್ಷೇತ್ರವನ್ನು ಮಾಡಬೇಕು ಅಂತ ಬಯಸಿರೋದೇ ಒಂದು ದೊಡ್ಡ ಅದ್ಭುತವಾದ ವಿಚಾರ. ಎಲ್ಲರ ಗ್ರಾಮಸ್ಥರನ್ನು ಒಂದುಗೂಡಿಸ್ಕೊಂಡು ಈ ಒಂದು ಪುಣ್ಯಕ್ಷೇತ್ರವನ್ನು ಸ್ಥಾಪನೆ ಮಾಡಿ ಎಲ್ಲ ಒಂದು ಜನಗಳ ಎಲ್ಲ ವರ್ಗದ ಜನರು ಒಂದು ಮಾರ್ಗದರ್ಶಕನಾಗಿ ಇವತ್ತು ಒಂದು ಈ ಸಂಸ್ಥೆಯನ್ನು ಕಟ್ತಾ ಇದ್ದಾರೆ. ಇದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಎರಡು ಮಾತೇ ಇದೆ. ಇದು ಪುಣ್ಯಕ್ಷೇತ್ರ ಆಗ್ತದೆ, ಮುಂದೊಂದು ದಿನಗಳಲ್ಲಿ ಭಾಳ ಎತ್ತರ ಒಕ್ಕಾಗಿ ಬೆಳೆದು ಒಂದು ಗ್ರಾಮದ ಎಲ್ಲ ಗ್ರಾಮದವರಿಗೂ ಕೂಡ ಒಂದು ಅನುಕೂಲಕ್ಕೆ ಇದು ಮಾರ್ಗ ಆಗ್ತದೆ. ದೇವಾಲಯ ಅರಬಿ ಕೊತ್ತನೂರಿಗೆ ಒಂದು ಶುಭ ಸೂಚನೆ ಇದೆ. ಗ್ರಾಮವನ್ನು ಅಭಿವೃದ್ಧಿ ಮಾಡೋದಕ್ಕೆ, ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಇದು ಒಂದು ಮಾರ್ಗ ಸೂಚನೆ. ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಮಾಡಿ ಎಲ್ಲ ಒಂದು ದೇವಾಲಯ ಕಟ್ಟೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಕಟ್ಟೋದ ಮೇಲೆ ಅದನ್ನು ಜೀವನೋದ್ಧಾರ ಮಾಡೋದು ಭಾಳ ಕಷ್ಟ. ಒಂದು ಎಲ್ಲ ರೀತಿ ವರ್ಗದವ್ರನ್ನ ಕಟ್ಕೊಂಡು ಎಲ್ಲ ರೀತಿ ಯಾವುದೇ ಬಡ ಮಕ್ಕಳಿಗಾಗಲಿ ಏನೋ ಒಂದು ದಾರಿ ದೀಪವಾಗಬೇಕು. ದೇವಾಲಯಗಳು ಸುಮ್ಮನೆ ಕಟ್ಟಿಬಿಟ್ಟು ಪೂಜೆ ಮಾಡೋದಕ್ಕೆ ಮಾತ್ರ, ಪ್ರಸಾದ ಕೊಡೋದಕ್ಕೆ ಮಾತ್ರ ಸೀಮಿತ ಆಗ್ಬೋದು. ದೇವಸ್ಥಾನ ಎಲ್ಲರ ಹತ್ರ ಚಂದ ಇತ್ತು, ನಾವು ಮಾಡ್ತೀವಿ, ಅದು ಸಾರ್ಥಕತೆ ಬದುಕಾಗಬೇಕು. ದೇವಸ್ಥಾನ ಅನ್ನೋದು ಭಾಳ ಪುಣ್ಯವಾದ ಕ್ಷೇತ್ರ ಆಗ್ತದೆ. ಅರಬಿ ಕೊತ್ತನೂರು ಗ್ರಾಮಸ್ಥರಿಗೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಇರಲಿ ಅಂತ ಕೇಳ್ತಕ್ಕಂಥ ಮತ್ತು ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೊಡಿ, ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳು ಕೂಡ ಈ ಒಂದು ಸಾಯಿಬಾಬಾ ಸ್ವಾಮೀಜಿಗಳ ಕಡೆಯಿಂದ ಆಶೀರ್ವಾದವನ್ನು ನೀಡುತ್ತಾ ಅಭಿವೃದ್ಧಿ ಆಗ್ತದೆ ಅನ್ನೋ ಮಾತು ಹೇಳ್ತೀವಿ. ಇನ್ನು ಇದೇ ವೇಳೆ ಬಿಗ್ ಬಾಸ್ ಖ್ಯಾತಿಯ ವರ್ತೂರು ಸಂತೋಷ್ ಅವರು ದೇಗುಲಕ್ಕೆ ಭೇಟಿ ನೀಡಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೊಲೆಗಾಗಿ ಸ್ಕೆಚ್ ಹಾಕಿ ಅಕ್ರಮವಾಗಿ ಸಂಗ್ರಹಿಸಿದ ನಾಡಬಂದೂಕು ಹಾಗೂ 8 ಜೀವಂತ ಗುಂಡುಗಳನ್ನು ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ವೇಮಗಲ್ ಪೊಲೀಸರು ಗಸ್ತು ನಡೆಸುತ್ತಿರುವ ವೇಳೆ ಸಂಶಯಾಸ್ಪದವಾಗಿ ಇಂಡಿಕಾ ಕಾರು ಓಡಾಟ ಕಂಡುಬಂದಿತು. ಕಾರು ತಪಾಸಣೆ ನಡೆಸಿದಾಗ ಕಾರಿನಲ್ಲಿದ್ದ ಬಂದೂಕು, 8 ಜೀವಂತ ಗುಂಡುಗಳು, ಒಂದು ಲಾಂಗ್ ಕಂಡು ಬಂದಿದೆ. ಜಮೀನು ವಿವಾದ ಹಿನ್ನೆಲೆ ಮುಳಬಾಗಿಲು ತಾಲೂಕಿನ ನಂಗಲಿ ಮೂಲದ ಮಣಿ ಎನ್ನುವರ ಹತ್ಯೆಗೆಂದು ಬಂದೂಕು ಗುಂಡು ಖರೀದಿಸಿದ್ದ ಆರೋಪಿ ಓಬಳೇಶ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೋಲಾರದ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ರೈತರ ಸಂತೆಯಲ್ಲಿ ಸುಂಕ ವಸೂಲಿ ಮಾಡುವುದನ್ನು ಖಂಡಿಸಿ ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿನಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ರೈತರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಸಂತೆಯಲ್ಲಿ ರೈತರಿಂದ ಸುಂಕ ವಸೂಲಿ ಮಾಡುವುದು ಬ್ರಿಟಿಷ್ ಪಳೆಯುಳಿಕೆ. ಸುಂಕ ವಸೂಲಿ ನಿಲ್ಲಿಸದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಆಕ್ರೋಶಗೊಂಡ ರೈತರು ಬೇಗೂರು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಘೋಷಣೆ ಕೂಗಿ ಕಿಡಿಕಾರಿದರು. ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ. ರೈತ ಎಂದರೆ ಭಾರತ, ರೈತ ಎಂದರೆ ಭಾರತ, ರೈತ ಎಂದರೆ ಭಾರತ, ಭಾರತ ಎಂದರೆ ರೈತ, ಭಾರತ ಎಂದರೆ ರೈತ. ಬೇಕೆ ಬೇಕು, ಬೇಕು ಬೇಕೆ ಬೇಕು, ಬೇಕು. ಎಲ್ಲಿ ಮರ್ಕಳಕ್ ಮರ್ಕಳಿ ತಗೊಳ್ಳಿ, ಅವ್ರು ಫೋನ್ ಮಾಡಿ ಈಗ ಮತ್ತೆ ಸುಂಕ ಕೇಳ್ತಾರ ಅಂತ ನೀವು ಹೇಳಿ ಕೇಳ್ಬಿಟ್ಟು ಏನಾಯ್ತು ಅಂದ್ರೆ ನೀವೆಲ್ಲ ಒಟ್ಟಾಗಿರಿ, ರೈತ ಸಂಘದವ್ರ ಒಟ್ಟ, ನಮ್ಮ ರೈತರು ಒಟ್ಟಾದ್ರೆ ಯಾರನ್ನಾರು ಅಡಗಿಸ್ಬೋದು. ನಾವು ಅನ್ನ ಹಾಕೋರು, ನಾವು ದೇಶಕ್ಕೆ ಅನ್ನ ಹಾಕೋರು ರೈತ, ಇನ್ಯಾರು ಅಲ್ಲ. ಇಲ್ಲದ ಪೊಲೀಸ್ನವ್ರು ಹಾಕಿರಾ, ಇಲ್ಲ ಡಿ ಸಿ ಹಾಕಿರಾ, ಎ ಸಿ ಹಾಕಿರಾ, ತಹಸೀಲ್ದಾರ್ ಹಾಕಿರಾ, ಅವ್ರಿಗೆ ಅನ್ನ ಕೊಡೋರು ನಾವು. ನಾವು ಒಗ್ಗೂಟ ಆದ್ರೆ ಇವ್ರನ್ನೆಲ್ಲ ಅಡಗಿಸ್ಬೋದು. ಸುಂಕ ತಗೊಳ್ಳೋರಾಗ್ಲಿ, ಕೋಳಿಗೆ 10 ರೂಪಾಯಿ, ಕೋಳಿಗೆ 10 ರೂಪಾಯಿ ಸುಂಕ ತಗೊಂಡ್ರ ಅಂತ ಹಂಗಾರೆ ಇನ್ನು ಇನ್ನೇನ್ ಮಾಡ್ತಾರೆ ಗೊತ್ತಾ? ಅಲ್ಲಿ ಕಲ್ಲು ಮಣ್ಣು ತಗೊಂಬಂದ್ರು ಸುಂಕ ಕೇಳ್ತಾರೆ ಏನು? ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ಒಟ್ಟಿಗೆ ನಾವು ರೈತರು ಎಲ್ಲ ಒಟ್ಟಾಗಿ ನಿಂತ್ಕೊಂಡ್ರ ಇವ್ರನ್ನೆಲ್ಲವೇ ಸೊಕ್ ಮುರಿಬೋದು ಅಲ್ವಾ? ಇವ್ರು ಏನ್ ಮಾಡೋ ಗೊತ್ತಾ? ನಮ್ಗಿರ ಸರ್ವೆಂಟ್ಗಳು ಇವ್ರುಗಳು, ಪೊಲೀಸೇ ಆಗಿ, ತಹಸೀಲ್ದಾರ್ ಆಗ್ಲಿ, ಡಿ ಸಿ ಆಗ್ಲಿ, ನಾವು ಇಲ್ಲಿ ಇದು ಮಾಡಿದ್ರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ.
ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಸಮಾನತಾ ಸೌಧದಲ್ಲಿ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನ ಉದ್ಘಾಟಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ, ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ವೇಳೆಯಲ್ಲಿ ನಿರಂತರ ಪರಿಶ್ರಮದಿಂದ ಉನ್ನತ ಹುದ್ದೆಗೆ ಹೋಗಲು ಸಾಧ್ಯ. ಹಾಗೆ ವಿದ್ಯಾರ್ಥಿ ದಸೆಯಿಂದ ಗ್ರಂಥಾಲಯಗಳ ಸದ್ಬಳಕೆಯಿಂದ ಹೆಚ್ಚಿನ ಜ್ಞಾನ ಪಡೆಯಲು ಸಾಧ್ಯ. ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಹೋಗಲು ಇನ್ನಿಲ್ಲದ ಸಂಕಷ್ಟ ಪಡ್ತಿದ್ದು, ಇದರ ಸಮಸ್ಯೆ ನಿವಾರಣೆಗೆ ತರಬೇತಿ ತರಗತಿಗಳನ್ನ ಇಲ್ಲಿಯೇ ಪ್ರಾರಂಭ ಮಾಡುತ್ತಿದ್ದೇವೆ. ಇದರಿಂದ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ವರದಾನವಾಗಲಿದೆ. ಇದರ ಪ್ರಯೋಜನವನ್ನ ಪಡೆದು ತಮ್ಮ ಪೋಷಕರಿಗೆ ಮತ್ತು ತಾಲೂಕಿಗೆ ಒಳ್ಳೆಯ ಕೀರ್ತಿ ತರಬೇಕು ಅಂತ ಹಾರೈಸಿದರು. ಅಸಾಧ್ಯ ಅನ್ನೋ ಪದನೇ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ ಮನುಷ್ಯನ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ನೀವೇನಾದ್ರೂ ಮನಸ್ಸು ಮಾಡಿ ಇಂಥ ಒಂದು ಹುದ್ದೆನೇ ಪಡಿಬೇಕು ಅಂತ ಆಟ ಆಡಿದ್ರೆ ನಿಂತ್ಕೊಂಡ್ರೆ ಕರೆಕ್ಟಾಗಿ ಕಷ್ಟಪಟ್ಟು ಹೋದರೆ ಖಂಡಿತ ಅದು ಸಾಧನೆ ಆಗೇ ಆಗುತ್ತೆ. ಅದರಲ್ಲಿ ಡೌಟೇ ಇಲ್ಲ, ನನಗಂತೂ 1% ಕೂಡ ಡೌಟ್ ಇಲ್ಲ. ಆದರೆ ನೀವು ಮನಸ್ಸು ಮಾಡಬೇಕು, ಬದ್ಧತೆ ಇರಬೇಕು. ನೀವು ಬದ್ಧತೆ ಇಟ್ಕೊಂಡು ಮತ್ತೇನೋ ವಿಶ್ವಾಸ ಇಟ್ಕೊಂಡು ನಾನು ಒಂದು ಒಳ್ಳೆ ಉದ್ಯೋಗ ತಗೋಬೇಕು, ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಪಾಸ್ ಮಾಡಬೇಕು, ಅಥವಾ KS ಆಗಬೇಕು, IAS ಆಗಬೇಕು, ಅಥವಾ ಇನ್ನೊಂದು ಯಾವ್ದು ದೊಡ್ಡ ದೊಡ್ಡ ಹುದ್ದೆನ ಪಡಿಬೇಕು ಥ್ರೂ ಎಕ್ಸಾಮ್ ಮೂಲಕ ಒಳ್ಳೆ ಮಾರ್ಕ್ಸ್ ತೆಗೆದು ಅಂತ ಇವತ್ತು ಏನು ಇಂಟ್ರೆಸ್ಟ್ ಅಂತ ಅಂದಿದ್ರಿ. ಕೊನೆವರೆಗೂ ಇಂಟ್ರೆಸ್ಟ್ ದಿನ ದಿನ ಜಾಸ್ತಿ ಆಗಬೇಕು, ಹೊತ್ತು ಕಡಿಮೆ ಆಗಬೇಕು. ಆ ಥರ ಭಾವನೆಯಲ್ಲಿ ನೀವು ಇದ್ದಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ. ನೀವು ಬದ್ಧತೆಯಲ್ಲಿ ಮೇನ್ ಚೇರ್ಗೆ ಪೇಪರ್ಗಳು ಹಾಕೊಂಡು ಕೂತ್ಕೊಂಡು ಓದ್ತಾರೆ ಅಂತಾರಲ್ಲ, ಇನ್ಮೇಲೆ ಅದು ಓದ್ಬೇಕಾಗ್ತದೆ. ಎಕ್ಸಾಂಪಲ್ನಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕಾದ್ರೆ ಕಾನ್ಸಂಟ್ರೇಷನ್ ಇಟ್ಕೊಂಡು ಯಾವ ಕಡೆಗೂ ಗಮನ ಕೊಡದಲೆ ಸತತವಾಗಿ ನೀವು ಎಲ್ಲ ವಿಷಯದಲ್ಲೂ ಸ್ಟಡಿ ಮಾಡಬೇಕು. ಗ್ರಂಥಾಲಯಗಳಿದೆ, ನೀವು ಟೀಚರ್ಸ್ ಕೊಡೋದು ಅವ್ರ ನಿಮಿತ್ತ ಮಾತ್ರ, ಏನು ಏನು ಕೋಚಿಂಗ್ ಕೊಡ್ತಾರೆ ಅವ್ರ ನಿಮಿತ್ತವಾಗಿ ನೀವು ಮಾರ್ಗದರ್ಶನ ಮಾಡ್ತಾರೆ. ಅದರ ಮೇಲೆ ನಿಮ್ದು ಅದ್ರ 3 ಪಟ್ಟು ಶ್ರಮ ನಿಮ್ದಿರಬೇಕಾಗಿತ್ತು. ಗ್ರಂಥಾಲಯಗಳನ್ನು ಉಪಯೋಗಿಸ್ಕೋಬೇಕು. ಗ್ರಂಥಾಲಯಕ್ಕೆ ಹೋದ ಅನೇಕ ಸಬ್ಜೆಕ್ಟ್ಸ್ ಇರ್ತವೆ, ಕಾಮನ್ಸ್ ನಾಲೆಡ್ಜ್ ಸಂಬಂಧಪಟ್ಟಂಗೆ, ಸೈನ್ಸ್ಗೆ ಸಂಬಂಧಪಟ್ಟಂಗೆ, ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ, ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ, ಪ್ರತಿಯೊಂದು ವಿಚಾರದಲ್ಲೂ ನೀವು ಸ್ಟಡಿ ಮಾಡಿ ನೀವು ಮನನ ಮಾಡ್ಕೋಬೇಕು ಅಂದ್ರೆ ನೀವು ಗ್ರಂಥಾಲಯನ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಬೇಕು. ಅದನ್ನು ಮಾತ್ರ ನೀವು ಯಾವತ್ತೂ ಈಗ ಗ್ರಂಥಾಲಯನ ಚೆನ್ನಾಗಿ ಉಪಯೋಗಿಸ್ಕೊಂಡು ಅಲ್ಲಿ ಎಲ್ಲ ಒಂದು ವಿಷಯಗಳ ಬಗ್ಗೆ ನಾಲೆಡ್ಜ್ ಪಡ್ಕೊಂಡು ನೀವು ಮಾರ್ಗದರ್ಶನ ಮಾಡುವ ಟೀಚರ್ಸ್ ಏನು ಕೋಚಿಂಗ್ ಮಾಡ್ತಾರೆ ಅವ್ರ ಮಾರ್ಗದರ್ಶನ ಪಡ್ಕೊಂಡು ಅವ್ರಿಗೆ ಯಾವ ತರ ಓದಿರಿ ನೀವು ಮೇಲೆ ಬರ್ತೀರಿ ಯಾವ ತರ. ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಅಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು IAS, KS, PSI ಹುದ್ದೆಗಳು ಪಡೆಯಬೇಕು. ಆಗ ಈ ತಾಲೂಕಿಗೆ ಕೀರ್ತಿ ಬರಲು ಸಾಧ್ಯವಾಗುತ್ತೆ. ನಗರ ಗ್ರಾಮೀಣ ಮೇಲು ಕೀಳು ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ತರಬೇತಿಯಲ್ಲಿ ಭಾಗವಹಿಸಿ ಅಂತ ಹಾರೈಸಿದ್ರು. ನಾನು ಕೋಚಿಂಗ್ ತಗೊಂಡು ಇವತ್ತು KS ಅಧಿಕಾರಿಯಾಗಿ ಈ ತಾಲೂಕು ತಹಶೀಲ್ದಾರ್ ಆಗಿದ್ದೀನಿ ಸರ್ ಅಂತ ಹೇಳಿದಾಗ ಸರ್ಗೆ ಆಗುವಷ್ಟು ನೆಮ್ಮದಿನಿ, 1 ಕೋಟಿ ರೂಪಾಯಿ ಕೊಟ್ಟರು ಆಗೋದಿಲ್ಲ. ನಾಳೆ ಯಾವುದೋ ಒಂದು ಟೈಮಲ್ಲಿ ನೀವು PSI ಆಗಿ ಸರ್ ನಾನು ಇವಾಗ ನಿಮ್ ಕಲಿಸಿ ನೀವು ಇದ್ರೆ ನಿಮ್ಮ ಟ್ಯೂಷನ್ ಅಲ್ಲಿ ನೀವು ಬೆಳೆಸಿದಂತ ಟ್ಯೂಷನ್ ಅಲ್ಲಿ ನಾನು PSI ಆಗಿದ್ದೀನಿ ಸರ್, ಇವತ್ತು ನಾನು PDO ಆಗಿದ್ದೀನಿ, ಇವತ್ತು ನಾನೊಬ್ಬ IAS ಆಗಿದ್ದೀನಿ, ನಾನು IPS ಆಗಿದ್ದೀನಿ ಅಂದ್ರೆ ಅದರಂತ ಖುಷಿ ನಮ್ಮ ಶಾಸಕರಿಗೆ ಮತ್ತೊಂದಿಲ್ಲ ಅಂತ ಭಾವಿಸ್ತೀನಿ. ತವ ಎಲ್ಲರೂ ಕೂಡ ನಾವು ಹೋಗಿ ಶಾಸಕರನ್ನು ಭೇಟಿ ಮಾಡಿದಾಗ 4-5 ಜನ ಸರ್ ಈ ತರ ಇದಾವ ಅಂತ ಹೇಳಿದಾಗ ಕಣ್ಣು ಮುಚ್ಚಿ ಗೋ ಹೆಡ್ ಅಂತಂದ್ರು. ಇನ್ನೊಬ್ರಿಗೆ ಬಹುಶಃ ಯಾರು ಹೇಳಕ್ ಆತರ ಸಾಧ್ಯನೇ ಇಲ್ಲ, ಸರ್ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ವಿ, ಆಯ್ತು ಯು ಗೋ ಹೆಡ್, ಒಂದು ಮಾತು ಇದು ಬೇಡ ಅನ್ನೋ ಮಾತೇ ಅವರು ಬಾಯಿಂದ ಬರಲಿಲ್ಲ ಎಷ್ಟೇ ದುಡ್ಡಾದ್ರು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಚನ್ನಪ್ಪ ಗೌಡ, ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ್, KHP ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಾಹಕ ಶ್ರೀನಿವಾಸ್ ಗೌಡ, ಮುಖಂಡರಾದ ನಾಗರಾಜಪ್ಪ, ತಾಲೂಕು ಪಂಚಾಯತಿ ಅಧ್ಯಕ್ಷ ಮಲ್ಲಸಂದ್ರ ಗಂಗಾಧರಪ್ಪ, ಶಿಕ್ಷಕರಾದ NR ಮಂಜುನಾಥ್ ಹಾಗೂ ಇತರರು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕುಡಿದ ಮತ್ತಿನಲ್ಲಿ ಕತ್ತು ಕೊಯ್ದಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಗಮಲ್ಲ ಗ್ರಾಮದಲ್ಲಿ ನಡೆದಿದೆ. ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಸೈಯದ್ ನೌಶದ್ ತನ್ನ ಪತ್ನಿಯೊಂದಿಗೆ 2 ದಿನಗಳ ಹಿಂದೆ ಗಲಾಟೆ ಮಾಡಿಕೊಂಡು ಮುರುಗಮಲ್ಲ ಗ್ರಾಮಕ್ಕೆ ಸ್ನೇಹಿತರಾದ ಸಾದಿಕ್ ಮತ್ತು ಮಂಗಳಮುಖಿ ಶಕೀಲಾ ಜೊತೆಯಲ್ಲಿ ಬಂದಿದ್ದ. ಮೂವರು ಕುಡಿದ ಮತ್ತಿನಲ್ಲಿ ಸೈಯದ್ ನೌಶದ್ ಜೊತೆಯಲ್ಲಿ ಬಂದಿದ್ದ ಸ್ನೇಹಿತರಿಬ್ಬರು ಬ್ಲೇಡ್ನಿಂದ ಕತ್ತು ಕೊಯ್ದು ಪರಾರಿಯಾಗಿದ್ದಾರೆ. ಗಂಭೀರ ಗಾಯಗೊಂಡಿರುವ ಸೈಯದ್ ನೌಶದ್ ನನ್ನ ಸ್ಥಳೀಯರು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು, ಪ್ರಥಮ ಚಿಕಿತ್ಸೆ ಪಡೆದ ಸೈಯದ್ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಕೆಂಚಾರ್ಲಹಳ್ಳಿಯ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್
ಸಿಬ್ಬಂದಿಯಾದ ಲಕ್ಷ್ಮೀಪತಿ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕತ್ತು ಕೊಯ್ದಿರುವ ಸಾದಿಕ್ ಹಾಗೂ ಶಕೀಲರವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಾಸದ ಮನೆ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆದಿತು. ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಚಿಂತಾಮಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಹಳ್ಳಿಯಲ್ಲಿ ನಡೆದಿದೆ. ವಾಸದ ಮನೆ ವಿಚಾರದ ಬಗ್ಗೆ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಮಾಡುತ್ತಿರುವಾಗ ಸದರಿ ಗ್ರಾಮದ ಕಲ್ಯಾಣ್ ಎಂಬಾತ ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಮನೆ ಒಳಗೆ ಹೋಗಿ ಅಲ್ಲೇ ನಡೆಸಿದ್ದಲ್ಲದೆ ಬಚಾವ್ ಮಾಡಲು ಬಂದ ನಂದೀಶ್, ಮುನಿ ವೆಂಕಟಪ್ಪ, ಸಂದೇಶ್, ಹರೀಶ್ ಮೇಲೆಯೂ ಸಹ ಅಲ್ಲೇ ನಡೆಸಿದ್ದಾನೆ. ಘಟನೆಯಲ್ಲಿ ಗಾಯಗೊಂಡ ವ್ಯಕ್ತಿಗಳು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಕಲ್ಯಾಣ್ ಬಿನ್ ದೇವರಾಜ್ ತಂಡ ಕೂಡ ಪ್ರತಿ ದೂರು ದಾಖಲಿಸಿರುವ ಮಾಹಿತಿ ಲಭ್ಯವಾಗಿದೆ. ನಾರನಹಳ್ಳಿ ಗ್ರಾಮಕ್ಕೆ ಸೇರಿದ್ದು 9:30 ಗಂಟೆಯಲ್ಲಿ ನಾನು ಒಬ್ಬಂಟಿಯಾಗಿ ಮನೆಯಲ್ಲಿರಬೇಕಾದರೆ ಕಲ್ಯಾಣ್ ಮತ್ತು ತಂಡ ಬಂದು ನನ್ನ ಮೇಲೆ ದೌರ್ಜನ್ಯವಾಗಿ ಅಲ್ಲೇ ನಡೆಸಿ ನನ್ನ ಬಟ್ಟೆಯೆಲ್ಲ ಅರ್ದ್ಬಿಟ್ಟು ಹಿಂಗೆಲ್ಲ ಖರ್ಚು ಬಿಟ್ಟು ನನ್ನ ಮೇಲೆ ದೌರ್ಜನ್ಯ ಮಾಡಿ ಮತ್ತೆ ನಾನು ಅವ್ರಿಗೆ ಅವರಿಂದ ಪಾರಾಗಿ ನಮ್ಮ ಅಣ್ಣಂದ್ರಿಗೆ ಕಾಲ್ ಮಾಡಿದಾಗ ಅವ್ರು ಬಂದಾಗ ಅವ್ರಿಗೆ ಪೆಪ್ಪರ್ ಸ್ಪ್ರೇ ಹೊಡೆದು ಅವರನ್ನು ತುಂಬ ಹೊಡೆದು ಅವ್ರು ಬಿಸಾಡಿ ಮತ್ತೆ ನಮ್ಮ ತಂದೆ ತಾಯಿಯವರು ನ್ಯಾಯದಿಂದ ಬಂದಾಗ ಅವ್ರಿಗೆ ಮಚ್ಚಿಂದ ತಲೆಗೆ ಹಾಕಿ ಅವರು ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಎಲ್ಲರೂ ಗುಂಪೆಲ್ಲ ಸೇರಿ ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.